ಹಾಯ್ ಫ್ರೆಂಡ್ಸ್ ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂತ ಜಸ್ಟ್ ಎರಡು ಸೆಕೆಂಡ್ ತಗೊಳ್ಳಿ ಈ ಎಪಿಸೋಡನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಹಾಕಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಬೆಂಬಲಿಸಿ ಪಾಕಿಸ್ತಾನ ಪ್ರಧಾನಿಗೆ ನರೇಂದ್ರ ಮೋದಿ ಮಾತಿನಲ್ಲೇ ಸರಿಯಾಗಿ ಚಾಟಿ ಬೀಸಿದ್ದಾರೆ ಬದ್ಧ ವೈರಿ ದೇಶಗಳ ನಾಯಕರ ಮಧ್ಯೆ ಮಾತಿನ ಸಮರ ನಡೆದಿದೆ ಶಂಘೈ ಕಾಪರೇಷನ್ ಆರ್ಗನೈಸೇಷನ್ ಸದಸ್ಯ ರಾಷ್ಟ್ರಗಳ ನಾಯಕರು ವರ್ಚುವಲ್ ಮೂಲಕ ಸಭೆ ಸೇರಿದರು ಈ ಬಾರಿಯ ಸಭೆಯ ನೇತೃತ್ವವನ್ನ ಭಾರತವೇ ಹೊತ್ತುಕೊಂಡಿತ್ತು ಸಭೆಯಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಹಾಜರಿದ್ರು ಈ ವೇಳೆ ಮೋದಿ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ ಇರಬಾರದು ಗಡಿಯಾಚೆಗೆ ಭಯೋತ್ಪಾದಕರಿಗೆ ನೀಡಲಾಗುತ್ತಿರುವ ಬೆಂಬಲವನ್ನ ಉಗ್ರವಾದವನ್ನೇ ತಮ್ಮ ನೀತಿಯಾಗಿ ಮಾಡಿಕೊಂಡಿರುವ ದೇಶಗಳನ್ನ ಟೀಕಿಸುವುದಕ್ಕೆ ಎಸ್ ಸಿಒ ಸದಸ್ಯ ರಾಷ್ಟ್ರಗಳು ಹಿಂದೆ ಮುಂದೆ ನೋಡಬಾರದು ಅಂತ ಪಾಕ್ ಪ್ರಧಾನಿ ಮತ್ತು ಚೀನಾ ಅಧ್ಯಕ್ಷರನ್ನ ನೋಡಿಕೊಂಡೇ ಮೋದಿ ಖಡಕ್ ಸಂದೇಶ ರವಾನಿಸಿದ್ದಾರೆ ಅಷ್ಟೇ ಅಲ್ಲ ಭಯೋತ್ಪಾದನೆ ಮತ್ತು ಉಗ್ರರಿಗೆ ಹಣಕಾಸು ನೆರವು ನೀಡುವುದನ್ನ ತಡೆಯಲು ಎಸ್ ಸಿ ರಾಷ್ಟ್ರಗಳು ಒಟ್ಟಾಗಬೇಕಿದೆ ಅಂತ ಪ್ರಧಾನಿ ಕರೆ ಕೊಟ್ರು ಮೋದಿ ಮಾತು ಮುಗಿಸ್ತಾಲೆ ಅತ್ತ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಭಯೋತ್ಪಾದನೆಯ ದೈತ್ಯ ತಲೆಯನ್ನ ಪೂರ್ಣ ಶಕ್ತಿಯೊಂದಿಗೆ ಎದುರಿಸಬೇಕು ರಾಜತಾಂತ್ರಿಕ ಸಮರ ಸಾರಿ ಮೈಲೇಜ್ ತೆಗೆದುಕೊಳ್ಳೋಕೆ ಯತ್ನಿಸುವುದನ್ನು ಮೊದಲು ನಿಲ್ಲಿಸಬೇಕು ಅಮಾಯಕ ಜನರ ಹತ್ಯೆಗೈದಿರೋದನ್ನ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಮೋದಿಗೆ ಟಾಂಗ್ ನೀಡೋಕೆ ಪ್ರಯತ್ನಿಸಿದರು ಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಷ್ಟೇ ಅಲ್ಲ ಕಜಕಿಸ್ತಾನ್ ಕಿರ್ಗಿಸ್ತಾನ್ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಮತ್ತು ಇರಾನ್ ನಾಯಕರು ಕೂಡ ಭಾಗಿಯಾಗಿದ್ದರು